ಇನ್ನು ಹಾವೇರಿ ಜಿಲ್ಲೆಯ ಹಿರೇಕೆರೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವಾಂತರಗಳ ಸರಮಾಲೆಯ ಇದೆ ಇಲ್ಲಿಗೆ ಬರ್ತಕ್ಕಂಥ ರೋಗಿಗಳು ಪ್ರಾಣ ಭೀತಿಯಿಂದ ನರಳುತ್ತಾ ಇದ್ದಾರೆ ಅದರ ಜೊತೆಗೆ ದಾವಣಗೆರೆಯ ಹರಿಹರದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಐ ಸಿ ಯು ಬಾಗಿಲನ್ನೇ ತೆಗೆದಿಲ್ವಂತೆ ಹಾಗಾದರೆ ಇಲ್ಲಿ ರೋಗಿಗಳ ಪರಿಸ್ಥಿತಿ ಏನು ಅಂತೀರಾ ನೀವೇ ನೋಡಿ ನಿರಂತರ ಮಳೆಗೆ ಸೋರುತ್ತಿದೆ ಸರ್ಕಾರಿ ಆಸ್ಪತ್ರೆ ಎರಡು ಪುಟ್ಟ ಕೊಠಡಿಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಹಾವೇರಿ ಜಿಲ್ಲೆಯ ಹಲವೆಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬಡವರ ಪಾಲಿಗಿದ್ದು ಇಲ್ಲದಂತಾಗಿದೆ ನಿರಂತರ ಮಳೆಗೆ ಹಾವೇರಿ ಜಿಲ್ಲೆಯ ಹಲವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸೋರ್ತಾ ಇದೆ ಹಿರೇಕೆರೂರು ತಾಲೂಕಿನ ಕೋಡಾ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯ ಕೇಂದ್ರ ಮಳೆಯಿಂದ ಶಿಥಿಲಗೊಂಡಿದ್ದು ಆಸ್ಪತ್ರೆಯ ಮೇಲ್ಛಾವಣಿ ಸಂಪೂರ್ಣ ಉದುರಿ ಬೀಳ್ತಾ ಇದೆ ಆಸ್ಪತ್ರೆಯ ಗೋಡೆಗಳು ಕೂಡ ಬಿರುಕು ಬಿಟ್ಟಿದೆ ಕೆಲ ದಿನಗಳ ಹಿಂದೆ ಆಸ್ಪತ್ರೆಯ ಸಿಬ್ಬಂದಿಯ ಮೇಲೆ ಸಿಮೆಂಟ್ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿರಲಿಲ್ಲ ಹಲವು ವರ್ಷಗಳಿಂದ ಗ್ರಾಮದ ಜನರು ಹೊಸ ಆಸ್ಪತ್ರೆಯನ್ನ ಕಟ್ಟಿಕೊಡುವಂತೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಿಲ್ಡಿಂಗ್ ಬಹಳ ಶಿಥಿಲಗೊಂಡಿದ್ರಿ ಸುಮಾರು ವರ್ಷದಿಂದ ಆಸ್ಪತ್ರೆಯಿಂದನೂ ಕೊಟ್ಟಿದ್ದಾರೆ ಪಂಚಾಯಿತಿ ಗಮನ ಸೆಳೆದಿದ್ದೀವಿ ಕೊನೆಗೆ ಇದು ಬೆಳೆವರೆಗೂ ಕೂಡ ಯಾರು ಸ್ಪಂದಿಸಲಿಲ್ಲ ಇದಿಷ್ಟೊತ್ತಿಗೆ ಡೆಮಾಲೇಜ್ ಆಗಬೇಕಾಗಿತ್ತು ಆಮೇಲೆ ಇಲ್ಲಿ ಮುಖ್ಯವಾದ ಸಮಸ್ಯೆ ಏನಪ್ಪ ಅಂತಂದ್ರೆ ಒಂದು ಮೂವತ್ ನಲ್ವತ್ತು ಹಳ್ಳಿ ಜನ ಈ ಹಾಸ್ಪಿಟಲ್ ಅವಲಂಬಿಸಿದ್ದಾರೆ ಅಕ್ಕಪಕ್ಕ ಯಾವುದೇ ಇಲ್ಲಿ ಹಾಸ್ಪಿಟ್ಲಿಲ್ಲ ಈ ಊರಲ್ಲಿ ಈ ಹಾಸ್ಪಿಟ್ಲು ಇಂಪ್ರೂವ್ ಆದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಬಡಬಗರಿಗೆ ಅನುಕೂಲ ಸಿಗುತ್ತೆ ಹರಿಹರದ ತಾಲೂಕು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವ ಐಸಿಯು ಇಲ್ಲದೆ ಪರದಾಡ್ತಾ ಇರುವ ಬಡ ರೋಗಿಗಳು ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದಲ್ಲಿರುವ ತಾಲೂಕು ಆಸ್ಪತ್ರೆಯ ಅವ್ಯವಸ್ಥೆ ನಿತ್ಯ ಈ ಆಸ್ಪತ್ರೆಗೆ ಸಾವಿರಾರು ಜನ ಬಡ ರೋಗಿಗಳು ಚಿಕಿತ್ಸೆಗಾಗಿ ಬರ್ತಿದ್ದಾರೆ ಅದರಲ್ಲೂ ಉತ್ತಮವಾದ ವೈದ್ಯರ ತಂಡವೇ ಇಲ್ಲಿದೆ ಈ ತಾಲೂಕು ಆಸ್ಪತ್ರೆಗೆ ಜಿಲ್ಲೆಯ ವಿವಿಧ ಭಾಗಗಳಿಂದಲೂ ರೋಗಿಗಳು ಬರ್ತಾ ಇದ್ದು ಏನಾದರೂ ಗಂಭೀರ ಸಮಸ್ಯೆ ಇದ್ರೆ ಇಲ್ಲಿನ ರೋಗಿಗಳು ಚಿಕಿತ್ಸೆ ಪಡೆಯಲು ಐಸಿಯು ವಾರ್ಡ್ಗಳಿಲ್ಲದೆ ಪರದಾಡುವಂತಾಗಿದೆ ಸರ್ಕಾರ ಪ್ರತಿ ತಾಲೂಕು ಆಸ್ಪತ್ರೆಗಳಿಗೆ ಉಪಕರಣಗಳನ್ನು ಒದಗಿಸಿದೆ ಆದರೆ ಇಲ್ಲಿನ ವೈದ್ಯಾಧಿಕಾರಿಗಳು ಮಾತ್ರ ಯಾವುದೇ ಸೌಲಭ್ಯವನ್ನು ಒದಗಿಸದೆ ನಿರ್ಲಕ್ಷ್ಯವನ್ನು ವಹಿಸುತ್ತಿದ್ದಾರೆ ಎಂಬುದು ಸಾರ್ವಜನಿಕರ ಆಕ್ರೋಶವಾಗಿದೆ ಇಲ್ಲಿ ಒಂಥರ ಆಡಳಿತ ವ್ಯವಸ್ಥೆ ಕಣ್ಣು ಮುಚ್ಚಿ ಕುಳಿತಂತಾಗಿದೆ ಅಂತ ಐ ಸಿ ವಾರ್ಡ್ ಇದ್ರೂ ಸಮೇತನ ಯಾವುದೇ ರೀತಿ ಅದನ್ನ ಉಪಯೋಗ ತಂದಿಲ್ಲ ಅದು ಸುಮ್ಮನೆ ಲಾಕ್ ಮಾಡಿಟ್ಟಿದ್ರೆ ನಾವೇ ಕರ್ನಾಟಕ ಶ್ರೀ ಅಧಿಕಾರ ಬಂದು ನಾವು ಹೇಳಿದಾಗ ಇವತ್ತು ಓಪನ್ ಅದನ್ನ ನಾವೇನು ಬಂದು ಹೇಳಿದ ತಕ್ಷಣ ಇಲ್ಲ ಅದಕ್ಕೆ ಡಾಕ್ಟರ್ ಇಲ್ಲ ನರ್ಸ್ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸೌಲಭ್ಯ ಇದೆ ಅಲ್ಲಿ ಆದರೆ ಇದು ಏನು ನಡೀತಿದೆ ಇದೇನು ಅವ್ಯವಹಾರ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಹೌದು ಹೌದು ಸರ್ ಈಗ ಎಷ್ಟೋ ಪೇಷಂಟ್ ನೋಡಿದ್ದೀವಿ ಇಲ್ಲಿಂದ ದಾವಣಗೆರೆ ರೆಫರ್ ಮಾಡ್ತಾರೆ ಎಷ್ಟೋ ಜನ ಮಾರ್ಗ ಮಧ್ಯದಲ್ಲೇ ಸತ್ತೋಗಿದ್ದಾರೆ ಯಾಕಂದರೆ ಐ ಸಿ ಓಡ್ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ ಹೌದಾ ಯಾಕೆ ಈ ಥರ ಮಾಡ್ತೇನೆ ಅಂತ ಗೊತ್ತಾಗ್ತಿಲ್ಲ ಸಾರ್ವಜನಿಕ ತುಂಬ ತೊಂದರೆ ಆಗ್ತಿದೆ ಇನ್ನು ತಾಲೂಕು ಆಸ್ಪತ್ರೆಗೆ ಪಬ್ಲಿಕ್ ಟಿ ವಿ ಎಂಟ್ರಿ ಕೊಟ್ಟ ಮೇಲೆ ಐ ಸಿ ಯು ವಾರ್ಡ್ಗಳನ್ನು ಓಪನ್ ಮಾಡಿ ಐ ಸಿ ಯು ಮಿಷನ್ಗಳನ್ನು ಕೂಡ ಆನ್ ಮಾಡಿದ್ದಾರೆ ಎರಡು ವರ್ಷಗಳಿಂದ ಯಾರೂ ಕೂಡ ಐ ಸಿ ಯುನಲ್ಲಿ ಚಿಕಿತ್ಸೆ ಪಡೆದೇ ಇಲ್ಲ ಚಿಕಿತ್ಸೆ ಪಡೆದವರ ಮಾಹಿತಿ ಕೂಡ ಇಲ್ಲಿ ದಾಖಲು ಮಾಡ್ಕೊಂಡಿಲ್ಲ ಯಾಕೆಂದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಐ ಸಿ ಯು ಇದ್ದರೂ ರೋಗಿಗಳ ಉಪಯೋಗಕ್ಕೆ ಬಂದಿಲ್ಲ ಐ ಸಿ ಹೋಗುವಷ್ಟರ ಮಟ್ಟಿಗೆ ರೋಗಿಗಳು ಇಲ್ಲಿಲ್ಲ ಅಂತ ಹೇಳಿ ಸಬೂಬನ್ನ ಹೇಳಿ ಪಬ್ಲಿಕ್ ಟಿವಿ ಕ್ಯಾಮರಾದಿಂದ ತಪ್ಪಿಸಿಕೊಂಡು ಹೋಗ್ತಿದ್ದಂತಹ ವೈದ್ಯಾಧಿಕಾರಿಗಳನ್ನ ಹಿಡಿದು ಅಲ್ಲಿನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈಗಲೂ ವರ್ಕಿಂಗ್ ಈಗಲೂ ವರ್ಕಿಂಗ್ ಇದೆ ನಮ್ಮ ಪೇಶೆಂಟ್ ಬಂದ ತಕ್ಷಣ ಪೇಷೆಂಟ್ ಬೇಕಿದ್ದಾಗ ಅದನ್ನ ಯೂಸ್ ಮಾಡ್ಕೊತೀವಿ ವಾನ್ ಇರುತ್ತೆ ಎಲ್ಲ ಟ್ವೆಂಟಿ ಫೋರ್ ಇರುತ್ತೆ ಪೇಷೆಂಟ್ ಕಂಡೀಷನ್ ಮೇಲೆ ಸೀರಿಯಸ್ ಇದ್ರೆ ಟರ್ಸಿರಿ ಕೇರಿ ಕಳಿಸ್ತೀವಿ ಟ್ರೀಟ್ಮೆಂಟ್ ಇದ್ದಾರೆ ನಮ್ಮಲ್ಲಿರೋ ರನ್ ಮಾಡ್ತಾ ಒಟ್ಟಾರೆಯಾಗಿ ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಐಸಿಯು ಸೌಲಭ್ಯ ಇಲ್ಲದೆ ಬಡ ರೋಗಿಗಳು ಪರದಾಡ್ತಾ ಇದ್ದು ಎಲ್ಲ ಸೌಲಭ್ಯಗಳನ್ನ ಸರ್ಕಾರ ಒದಗಿಸಿದ್ರೂ ಕೂಡ ಬಡ ರೋಗಿಗಳಿಗೆ ಮಾತ್ರ ಐಸಿಯು ಮರಿಚಿಕೆಯಾಗಿದೆ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಪಕೀರಯ್ಯ ಜೊತೆ ಪುನೀತ್ ಅಪ್ತಿ ಪಬ್ಲಿಕ್ ಟಿವಿ ಹಾವೇರಿ